ಹಲೋ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಗೀತಾ ಆರ್ಟ್ಸ್. ಈ ವಿಡಿಯೋ ಬಂದುಬಿಟ್ಟು ಫ್ರೈಡೇ ವಿಡಿಯೋ ಆಗಿದೆ. ಸೊ ಇವತ್ತಿನ ಫುಲ್ ಡೇ ನನ್ನ ರೊಟೇಷನ್ ಹೇಗಿತ್ತು, ನಾನು ಏನೇನು ಮಾಡಿದೆ, ಮತ್ತು ನಾನು ಫ್ರೈಡೇಲಿ ಶುಕ್ರವಾರ ಬಂದರೆ ನಾನು ಹೇಗೆ ಪೂಜೆ ಮಾಡ್ತೀನಿ, ಸೊ ನಮ್ಮ ಶುಕ್ರವಾರ ದಿನ ನಮ್ಮ ಮನೇಲಿ ಹೇಗಿರುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮಗೆ ಏನಾದರೂ ಇಷ್ಟ ಆದರೆ ಫುಲ್ ವಿಡಿಯೋ ನೋಡಿ, ಬೇಜಾರಾದರೆ ಸ್ಕಿಪ್ ಮಾಡಿ. ಸೊ ಫುಲ್ ವಿಡಿಯೋ ಆದಮೇಲೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಕ್ಚುಲಿ ಇದು ಮಾರ್ನಿಂಗ್ ಆಗಿತ್ತು. ಸೊ ಇವಾಗ ಹಾಲಿಡೇ ಇರೋದ್ರಿಂದ ಸ್ವಲ್ಪ ಲೇಟಾಗೇ ಇದ್ದೆ, ಯಾಕಂದರೆ ಬಿಫೋರ್ ಡೇನೇ ನಾನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ. ದೇ ಸಾಮಾನೆಲ್ಲ ತೊಳ್ದು ಈಚೆಗಡೆ ಎಲ್ಲ ರಂಗೋಲಿ ಎಲ್ಲ ಹಾಕಿದ್ದೆ, ಹಂಗಾಗಿ ಸ್ವಲ್ಪ ಕೆಲಸ ಕಮ್ಮಿ ಇತ್ತು. ಬಟ್ ಏನೇ ಆದ್ರೂ ನಾವು ಮಾರ್ನಿಂಗ್ ಎದ್ದಿದ ತಕ್ಷಣ ಡೈಲಿ ನಮ್ಮ ರೊಟೇಷನ್ ಏನಿದೆಯೋ ಅದು ಮಾಡಲೇಬೇಕು. ಸೊ ಮಕ್ಳು ಅಂತಂದಮೇಲೆ ಅಲ್ಲಿ ಇಲ್ಲಿ ಅಂಡೇ ಅಂಡಿರ್ತಾರೆ. ಸೊ ಹಂಗಾಗಿ ನಾನು ಅದನ್ನೆಲ್ಲ ಎತ್ತಿಡ್ತಾ ಇದ್ದೆ. ಮತ್ತು ಪ್ರಿಂಟರು, ನಮ್ಮ ಹಸ್ಬೆಂಡು ಲ್ಯಾಪ್ಟಾಪು ಅದೆಲ್ಲ ಒಡ್ಸ್ಕೊಂಬರ್ಬೇಕಾಗಿತ್ತು, ಯಾಕಂದರೆ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಆ ಧೂಳು ಇದ್ದೇ ಇರುತ್ತೆ. ನಾವು ಎಷ್ಟೇ ನೀಟಾಗಿ ನಾವು ಓದಿಸ್ತೀವಿ ಅಂತಂದ್ರೂ ನೆಕ್ಸ್ಟ್ ಡೇ ಸೇಮ್ ಮಾಡಲೇಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ವೈಯರೆಲ್ಲ ಮೊನ್ನೆ ತಾನೇ ಹೊಸ ಲ್ಯಾಪ್ಟಾಪ್ ತೊಗೊಂಡಿದ್ದು, ಹಾಗಾಗಿ ಆ ಲ್ಯಾಪ್ಟಾಪು ವೈಯರಿನ ಎಲ್ಲ ಸೆಟ್ಟಿಂಗ್ ಮಾಡಿಲ್ಲ, ಮಾಡಬೇಕು. ಟೇಬಲ್ ಬುಕ್ಕಿಂಗ್ ಇದೆ, ಸೊ ಆ ಟೇಬಲ್ ಬಂದಮೇಲೆ ಫುಲ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಈ ರೂಮಲ್ಲಿ ಬಂದು ನಮ್ಮದು 2 BHK. ಆ್ಯಕ್ಚುಲಿ ಈ ಪರ್ಟಿಕ್ಯುಲರ್ ರೂಮಲ್ಲಿ ಬಂದು ನಮ್ಮ ಹಸ್ಬೆಂಡ್ ಕೆಲಸ ಮಾಡ್ತಾರೆ ಒಂದು ರೂಮಲ್ಲಿ, ಇನ್ನೊಂದು ರೂಮಲ್ಲಿ ಬಂದು ನಾವು ಮಕ್ಕಳೆಲ್ಲ ನಾವು ಮಲ್ಕೊತೀವಿ. ಹಾಗಾಗಿ ಈ ರೂಮಲ್ಲಿ ಜಸ್ಟ್ ಕೆಲಸ ಮಾಡೋದಕ್ಕೆ, ಮತ್ತು ಸ್ಕೂಲೆಲ್ಲ ಸ್ಟಾರ್ಟ್ ಆದಾಗ ಮಕ್ಳಿಗೆ ಓದ್ಸೋಕ್ಕೆ ಮಾತ್ರ ಈ ರೂಮ್ ನಾನು ಯೂಸ್ ಮಾಡ್ಕೊತೀನಿ, ಮತ್ತು ಏನಕ್ಕೂ ಯೂಸ್ ಮಾಡೋದಿಲ್ಲ. ಹಾಗಾಗಿ ಬೆಳಿಗ್ಗೆ ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಬಂದು, ಸೊ ಹಾಲಲ್ಲಿ ಇರೋ ದಿವಾನ ಎಲ್ಲ ನೀಟಾಗಿ ಒದ್ರಿ ಹಾಸಿ ಅದೆಲ್ಲ ದಿಂಬೆಲ್ಲ ಕರೆಕ್ಟಾಗಿ ಇಟ್ಟು, ಸೊ ಏನೇ ಆಗಲಿ ನಮ್ಮ ಮಾರ್ನಿಂಗ್ ರೊಟೇಷನ್ ಮಾಡಲೇಬೇಕು. ಮತ್ತು ಅದು ಮಾಡಲಿಲ್ಲ ಅಂದರೆ ಕೆಲಸನೇ ಕಂಪ್ಲೀಟ್ ಇಲ್ಲ. ಸೊ ಎಲ್ಲ ಒಂದು ಕಡೆಯಿಂದ ಮಾಡ್ಕೊಂಬಂದ್ರೆ ನೀಟಾಗಿರುತ್ತೆ, ಮತ್ತು ನೋಡೋಕ್ಕೂ ಚೆನ್ನಾಗಿರುತ್ತೆ. ಫ್ರೈಡೇ ಅಂದರೆ ನಾನು ಸ್ವಲ್ಪ ಎಕ್ಸ್ಟ್ರಾನೇ ಜಾಸ್ತಿ ಕೆಲಸ ಎಲ್ಲ ಡೈಲಿ ಓಕೆ ಮೇಲ್ ಮೇಲೆ ಅಂತ ಮಾಡಿಕೊಂಡ್ರೂ ಫ್ರೈಡೇ ಮಾತ್ರ ಕಂಪಲ್ಸರಿ ನಾನು ಡೀಪ್ ಕ್ಲೀನಿಂಗೆ ಅಂತ ಹೇಳ್ಬೋದು. ಬಟ್ ಫ್ರೈಡೇ ಯಾರು ಅಷ್ಟು ಎಲ್ಲ ಕ್ಲೀನ್ ಮಾಡೋಲ್ಲ. ಬಟ್ ಡೈಲಿ ಏನೇನು ರೊಟೇಷನ್ ಇರುತ್ತೆ ಅದು ಮಾಡಲೇಬೇಕಲ್ಲ. ಸೊ ಬಟ್ಟೆ ಎಲ್ಲ ವಾಷಿಂಗ್ ಆಗ್ತಾಯಿದೆ, ವಾಷಿಂಗ್ ಹಾಕ್ಕೊಂಬಿಡೋಣ, ಅದ್ರ ಪಡೆಗೆ ಅದು ಕೆಲಸ ಆಗುತ್ತೆ, ನಾವು ಬೇರೆ ಕೆಲಸ ಮಾಡ್ಬೋದಲ್ಲ. ಸೊ ಅದು ಆಗಿದ ತಕ್ಷಣ ಬಿಸಿಲೂ ಸಹ ತುಂಬ ಚೆನ್ನಾಗಿದೆ, ಒಣಗಾಕಿದ್ರೆ ಬೇಗ ಒಣಗೋಗುತ್ತೆ ಅಂತ ಬಟ್ಟೆ ಎಲ್ಲ ವಾಷಿಂಗ್ ಹಾಕ್ತಾಯಿದ್ದೀನಿ. ಇನ್ನೂ ಸಹ ಕೆಲಸ ಇದೆ. ಇವತ್ತೇನು ಟಿಫನ್ ಮಾಡೋದೇನು ಇರಲಿಲ್ಲ, ಯಾಕಂದರೆ ಮಾರ್ನಿಂಗ್ ನನ್ನ ಮಗಳು ಮತ್ತು ನಮ್ಮ ಹಸ್ಬೆಂಡು ವಾಕಿಂಗ್ ಹೋಗಿದ್ದರು. ಅವ್ರೇನಾದರೂ ಅರ್ಲಿ ಮಾರ್ನಿಂಗ್ ವಾಕಿಂಗ್ ಹೋದರೆ ನಾನು ಟಿಫನ್ ಮಾಡೋದು ತಲೆನೋವಿರೋದಿಲ್ಲ, ಅವರು ಬೇಗ ತೊಗೊಂಬಂದುಬಿಡ್ತಾರೆ ಟಿಫನ್ನ. ಹಾಗಾಗಿ ಅವ್ರು ತೊಗೊಂಬಂದಿದ್ದರು, ನಾನು ನಾರ್ಮಲಾಗಿ ಫ್ರೈಡೇ ಪೂಜೆ ಆಗೋವರೆಗೂ ಏನೂ ತಿನ್ನೋದಿಲ್ಲ, ಅವ್ರಿಗೆ ಮಕ್ಳಿಗೆ ಅಡ್ಜಸ್ಟ್ ಆಗುತ್ತೆ. ಸೊ ನಾನು ಮಾರ್ನಿಂಗೇ ಇದ್ದು ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡ್ತಿದ್ದೆ. ಆ್ಯಕ್ಚುಲಿ ಇದು ನೆನ್ನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ನಾನು. ನಾನು ಬಿಫೋರ್ ಡೇನೇ ಎಲ್ಲ ಗ್ಯಾಸು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನಾನು, ಯಾಕಂದರೆ ಇವತ್ತು ಸ್ವಲ್ಪ ನನಗೆ ಕೆಲಸ ಕಮ್ಮಿ ಆಗುತ್ತೆ ಅಂತ. ಅದರಲ್ಲೂ ದೇಹ ಸಾಮಾನೆಲ್ಲ ಬೆಳಗೋದಿತ್ತು ಅಂತಂದರೆ ನಾನು ತುಂಬಾ ಜಾಸ್ತಿನೇ ಮಾಡ್ಕೊಂಡ್ಬಿಡ್ತೀನಿ ಬೇಗ ಕೆಲಸಗಳನ್ನ, ಯಾಕಂದರೆ ತುಂಬಾ ಕೆಲಸ ಹಿಡಿಯುತ್ತೆ. ಮತ್ತು ನೈಟ್ ಪಾತ್ರೆ ತೊಳೆದಿರಲಿಲ್ಲ, ಯಾಕಂದರೆ ತುಂಬ ಟಯರ್ಡಾಗಿತ್ತು, ಹಂಗಾಗಿ ಪಾತ್ರೆ ಎಲ್ಲ ಇತ್ತು. ಸೊ ಕಸ ಎಲ್ಲ ಗುಡಿಸಿದ್ದೆ, ಆಮೇಲೆ ನೆಲ ಒರೆಸೋಣ, ಫಸ್ಟು ಪಾತ್ರೆ ತೊಳೆದು ಬಿಡೋಣ ಅಂತ ಅಂದು ಪಾತ್ರೆ ಎಲ್ಲ ತೊಳ್ಕೊತಾರೇನೆ. ನೋಡಿ, ನೈಟ್ ನಾವೇನಾದರೂ ಒಂದು ಸ್ವಲ್ಪ ಟಯರ್ಡಾಗಿದೆ, ಓಕೆ ಮಾಡೋಣ ಬಿಡೋ ಅಂತ ಸ್ಕಿಪ್ ಏನಾದರೂ ಮಾಡಿದ್ರೆ ನಮ್ಗೆ ಎಷ್ಟು ಹೆವಿ ಕೆಲಸ ಬೀಳುತ್ತೆ ಅಂದರೆ, ಅದರಲ್ಲೂ ಒಬ್ಬೊಬ್ಬರೇ ಇದ್ದರೆ, ಇವಾಗ ಒಂದು ಫ್ಯಾಮಿಲಿ ಮಕ್ಕಳು ಹಸ್ಬೆಂಡ್ ನಾವೇ ಅಂತ ಇದ್ದರೆ ಅಂತೂ ತುಂಬಾ ಕಷ್ಟ. ಆದಂತೂ ಅಷ್ಟು ಈಸಿನೇ ಅಲ್ಲ ಮನೆ ಕೆಲಸ ಮಾಡೋದು, ನಿಜವಾಗ್ಲೂ ಪ್ರೌಡ್ ಮಾಡ್ಕೊಬೇಕು ನಮ್ಮನ್ನು ನಾವೇ. ಬೇರೆ ನಮ್ಮನ್ನು ಪ್ರೌಡ್ ಫೀಲಿಂಗ್ ಮಾಡೋದಕ್ಕಿಂತ ನಮಗೆ ನಾವೇ ಗ್ರೇಟ್ ಅಂದ್ಕೊಬೇಕು, ಯಾಕಂದರೆ ಮನೆ ಕೆಲಸ ಅನ್ನೋದು ಅಷ್ಟು ಈಸಿನೇ ಅಲ್ಲ. ಮನೆ ಕೆಲಸದಲ್ಲಿ ಬಂದ್ರೂ ಸಹ ಅವ್ರಿಗೆ ಹೆಂಗೆ ನಾವು ಸಂಬಳ ಕೊಟ್ಟು ಮಾಡಿಸ್ಬೇಕು ಅಂತದ್ರಲ್ಲಿ ನಾವು ಪ್ರತಿಯೊಂದು ಅಡುಗೆ ಆಗಿರ್ಬೋದು ಪ್ರತಿಯೊಂದು ನಾವೇ ಮಾಡ್ತೀವಿ ಅಂದರೆ ಎಷ್ಟು ಗ್ರೇಟ್ ಅಲ್ಲ. ಸೊ ಹಂಗಾಗಿ ಇದು ಬಂದು ನಾನು ನಿನ್ನೆ ಎಪಿಸೋಡಲ್ಲಿ ಹಾಕಿದ್ದೆ, ತಾಮ್ರದ ಐಟಮ್ ಎಲ್ಲ ಬೆಳೆದದ್ದು ಹೇಗೆ ಅಂತ. ಅದು ನನ್ನ ಮನೇಲಿ ಪುಟ್ ಪುಟಾಣಿ ಚಂಬಿತ್ತು, ಅದು ಸ್ವಲ್ಪ ಇನ್ನೂ ಹಂಗೆ ಇತ್ತು ಪೌಡ್ರ್ ಅದೆಲ್ಲ. ಸೊ ಬೆಳಗ್ಗೆ ಬಿಡೋಣ ಅದನ್ನು ಹಂಗೆ ಅದನ್ನೆಲ್ಲ ಮಿಕ್ಸ್ ಮಾಡಿಟ್ಟೆ ಒಂದು, ಆಮೇಲೆ ಬೆಳ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅದೆಲ್ಲ ಮಿಕ್ಸ್ ಮಾಡಿಟ್ಟು. ಸೊ ಟೋಟಲಿ ಪಾತ್ರೆ ಎಲ್ಲ ತೊಳೆದು ನಮ್ಮ ಕಿಚನ್ ಹೀಗಿದೆ ನೋಡಿ,
ಫುಲ್ಲು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬಂದರೆ ಅದೇ ಒಂಥರ ಖುಷಿ. ನಾವು ಎಷ್ಟೇ ಕೆಲಸ ಇರೋದಿಟ್ಟು ಮಾಡಿಸಿದ್ರು ಸಹ ನಾವಾಗ ನಾವೇ ಕೆಲಸ ಮಾಡಿದ್ರು ಡಿಫ್ರೆನ್ಸ್ ಇರೋದು ಇದೇ ನೋಡಿ. ನಾವು ಕೆಲಸ ಮಾಡಿದಷ್ಟು ನಮಗೆ ಖುಷಿ, ಸೊ ಬೇರೆಯವರಿಂದ ಮಾಡ್ಸೋಕ್ಕೆ ಬರಲ್ಲ ಅನಿಸುತ್ತೆ. ಸೊ ನಾನು ನೆಲ ಓಡಿಸೋಣ ಅಂತ ಬಕೆಟ್ ನೀರು ಹಾಕ್ಕೊತಾ ಇದ್ದೀನಿ. ನಾನು ಈ ಶುಕ್ರವಾರ ಆಗಿರೋದ್ರಿಂದ ಇದೆಲ್ಲರಿಗೂ ನಿಮ್ಗೆ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ನಾನು ಒಂದು ಸ್ವಲ್ಪ ಹಿಡಿಯಷ್ಟು ಕಲ್ಲು ಯೂಸ್ ಮಾಡ್ತೀನಿ ಮತ್ತು ಸ್ವಲ್ಪ ಅರಿಶಿನ ಯೂಸ್ ಮಾಡ್ತೀನಿ. ಸೊ ಇದ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ ನಾನು ತುಂಬ ಏನಂದರೆ ಒಳ್ಳೆಯದು ಕೆಟ್ಟದು ಆಗುತ್ತೆ, ಒಳ್ಳೆಯದು ಆಗಲಿ ಅಂತ ಯೂಸ್ ಮಾಡೋದಕ್ಕಿಂತ ಕಲ್ಲು ಯೂಸ್ ಮಾಡೋದ್ರಿಂದನೂ ಸೈಂಟಿಫಿಕ್ಕಾಗಿ ಅದು ಯೂಸ್ಫುಲ್ ಇದೆ. ಯಾಕಂದರೆ ನಮ್ಮ ಇರುವೆಗಳಾಗಿರ್ಬೋದು, ಜಿಲ್ಲೆ ಆಗಿರ್ಬೋದು, ಅಷ್ಟನೂ ಅಷ್ಟೇ. ನಾನು ಆ ಥರ ಹೇಳ್ತೀನಿ. ಮತ್ತು ಪಾಸಿಟಿವ್ ಅನ್ನೋದು ಅಫ್ಕೋರ್ಸ್ ಇದ್ದೇ ಇರುತ್ತೆ, ಅದನ್ನು ನಾವಿಲ್ಲ ಅಂತ ನಾವು ಹೇಳೋಕ್ಕೆ ಆಗಲ್ಲ. ಸೊ ನನ್ನ ಮಗಳಿಗೆ ಸ್ನಾನ ಮಾಡಿಸ್ಬೇಕಾಗಿತ್ತು, ಅವಳಿಗೆ ನೀರು ಬಿಟ್ಬಿಡೋಣ ಅಂತ ನೀರು ಬಿಟ್ಟೆ ಸ್ನಾನ ಮಾಡಿಸ್ಬಿಡೋಣ ಅಂತ. ಆಲ್ಮೋಸ್ಟ್ ನಂಗೆ ತುಂಬ ಟಯರ್ಡಾಗಿತ್ತು ನೋಡಿ. 10:00 ಎಷ್ಟು ಬಿಸಿಲು ಇವತ್ತಿತ್ತು ಅಂದರೆ ಅಷ್ಟು ಬಿಸಿಲು ಇತ್ತು. ಮಾರ್ನಿಂಗೆ ಸ್ವಲ್ಪ ಟೀ ಮಾಡಿದೆ, ತಿಕ್ಕಿದ್ದೆ, ಹಂಗಾಗಿ ಆ ಟೀನ ಬಿಸಿ ಮಾಡ್ಕೊತಾ ಇದ್ದೀನಿ. ಇವಿಷ್ಟು ಕೆಲಸ ಆದಾಗಂತೂ ನಾನು ಮಾರ್ನಿಂಗ್ ಏನು ಟಿಫನು ಏನು ಮಾಡಿದ್ದೀನಿ, ಹಾಗಾಗಿ ಒಂದೇ ಸಮ ಮಾಡೋಕ್ಕಾಗೋದಿಲ್ಲ. ಏನೇ ಕೆಲಸ ಆಗಿರ್ಬೋದು ಒಂದೇ ಸಮ ಮಾಡೋಕ್ಕಾಗಲ್ಲ. ಸೊ ಇದು ನಿನ್ನೆ ನಾನು ಮಾಡಿದ್ದು, ನಿನ್ನೆ ಬಾಗಿಲೆಲ್ಲ ಒಡಿಸಿ ರಂಗೋಲೆ ಬಿಟ್ಟಿದ್ದು. ಸೊ ಟೋಟಲಿ ನಂದು ಪೂಜೆ. ಸೊ ನಾನೆಲ್ಲ ರೆಡಿ ಮಾಡಿಕೊಂಡು ಇದು ನನ್ನ ಪೂಜೆ ಮಾಡಿರೋದು. ಸೊ ಆಮೇಲೆ ಇದ್ದೆ ಇದೆಯಲ್ಲ ಅಡುಗೆ ಕೆಲಸ ಪೂಜೆ ಎಲ್ಲ ಆಯಿತು. ಇವತ್ತು ನಮ್ಮ ಮನೇಲಿ ಫಿಶ್ ತೊಗೊಂಬಂದಿದ್ರು, ಫಿಶ್ ಮಾಡು ಅಂತ. ಸೊ ಇದು ಏನಂದರೆ ಕೋಇನ್ಸಿಡೆಂಟೋ ಇನ್ಸಿಡೆಂಟೋ ಗೊತ್ತಿಲ್ಲ. ಸೊ ಬಟ್ ಎವ್ರಿ ಫ್ರೈಡೆ ನಮ್ಮ ಮನೇಲಿ ಫಿಶ್ಶು ಮಾಡಬೇಕು, ಎವ್ರಿ ಫ್ರೈಡೆ ಅಂತಲ್ಲ. ಫಿಶ್ ಅಂದರೆ ನಾವು ಫ್ರೈಡೇನೇ, ಯಾಕಂದರೆ ನಾನು ಇವತ್ತೇ ನಾನು ಗಂಗಮ್ಮ ದೇವಸ್ಥಾನಕ್ಕೆ ಹೋಗಿ ಎವ್ರಿ ಫ್ರೈಡೆ ದೀಪ ಹಚ್ಚಿತೀನಿ ಅಮ್ಮ ತಾಯಿಗೆ. ಮೀನಂದರೆ ತುಂಬಾ ಇಷ್ಟ, ಹಂಗಾಗಿ ನಾನು ನಂಬ್ತೀನಿ. ಸೊ ನನಗೇನೋ ಒಂಥರ ಖುಷಿ ಪೂಜೆ ಎಲ್ಲ, ಬಟ್ ನಾನೆಲ್ಲ ತಿನ್ನೋದಿಲ್ಲ ಯಾಕಂದರೆ ನಾನು ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚೋದ್ರಿಂದ ಬೆಳಿಗ್ಗೆ ಹೋಗೋಕ್ಕಾಗಲ್ಲ. ಸೊ ಹಂಗಾಗಿ ನಾನು ಸಾಯಂಕಾಲ ಹೋಗ್ತೀನಿ, ಹಂಗಾಗಿ ನಾನು ತಿನ್ನೋದು ಇಲ್ಲ, ಟೇಸ್ಟು ಮಾಡಲ್ಲ. ಉಪ್ಪು ಖಾರ ಹೇಗಿದೆ ಅಂತಲೂ ನಾನು ನೋಡೋದಿಲ್ಲ, ಒಂದು ಅಂದಾಜು ಮೇಲೆ ಮಾಡಿಬಿಡ್ತೀನಿ ಅದು ಹೇಗಾದರೂ ಇರ್ಬೋದು. ಬಟ್ ಯಾಕಂದರೆ ನಾನಂತೂ ತಿನ್ನೋದಿಲ್ಲ, ನನ್ನ ದೇವಸ್ಥಾನಕ್ಕೆ ಹೋಗೋ ಇಂಟೆನ್ಷನ್ ಇಲ್ಲಿ, ನಾನು ತಿನ್ನೋಕ್ಕೆ ಹೋಗೋದಿಲ್ಲ. ಬಟ್ ಅಡುಗೆ ಕಂಪಲ್ಸರಿ ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಹಂಗಾಗಿ ಫಿಶ್ ಎಲ್ಲ ಒಂದು 2-3 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡೆ, ಆಮೇಲೆ ಸ್ವಲ್ಪ ಸೋಪಾಗಿ ಕೈ ತೊಳ್ಕೊಂಡೆ. ಯಾಕಂದರೆ ಕ್ಲೀನ್ ಮಾಡಿರೋ ಗಲೀಸ್ ಮೇಲೆಲ್ಲ ಇರುತ್ತಲ್ಲ, ಹಂಗಾಗಿ ನಾನು ಸೋಪಾಗಿ ಕೈ ತೊಳ್ಕೊಂಡೆ. ಇವಾಗ ಹುಣ್ಸೆಹಣ್ಣು ನೆನೆಸ್ಕೊತಾ ಇದ್ದೀನಿ. ಮೀನಿಗೆ ಹುಣ್ಸೆಹಣ್ಣು ಹುಳಿನೇ ತುಂಬ ಟೇಸ್ಟ್ ಅಂತ ಅನ್ಬೋದು. ಸೊ ಅದನ್ನು ನಾನು ಎಲ್ಲ ಕಟ್ ಮಾಡಿಕೊಂಡು ಒಗ್ಗರಣೆ ಆಗೋಷ್ಟೊತ್ತಲ್ಲಿ ಹುಣ್ಸೆಹಣ್ಣು ನೆಂದಿರುತ್ತೆ ಅಂತ ಹುಣ್ಸೆಹಣ್ಣು ನೆನೆಸ್ಕೊಂಡೆ. ಇಲ್ಲಿ ನಾನು ನಮ್ಮ ಮನೆಗೋಸ್ಕರ, ನಾನು ಯಾವಾಗಲೂ ಅಷ್ಟೇ ನಮ್ಮ ಮನೆಗೋಸ್ಕರ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲೇ ನಾನು ಮಾಡ್ತೀನಿ, ಯಾಕಂದರೆ ಅವತ್ತಿನ ಡೇ ಕಂಪ್ಲೀಟ್ ಆಗಲಿ, ನೆಕ್ಸ್ಟ್ ಡೇ ಮಿಗದು ಬೇಡ ಅಂತ ಅಂದು. ಇಲ್ಲಿ ನಾನು ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 2 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಮತ್ತು ತೆಂಗಿನಕಾಯಿ. ಸೊ ನಾನಿಲ್ಲ ಸಾಂಬಾರು ಮಾಡೋಕ್ಕಿಂತ ಮುಂಚೆಯೇ ಅನ್ನಕ್ಕೆ ಇಟ್ಕೊಂಬಿಡ್ತೀನಿ, ಯಾಕಂದರೆ ಅನ್ನ ಆಗೋಷ್ಟೊತ್ತಲ್ಲಿ ಸಾರು ಆಗಿರುತ್ತೆ. ಹಂಗಾಗಿ ನಾನು ಫಸ್ಟ್ ರೈಸ್ ಇಟ್ಕೊಂಬಿಡ್ತೀನಿ, ಯಾಕಂದರೆ ಒಂದೊಂದ್ಸಲ ಮರ್ತುಬಿಟ್ರೆ ಸಾಂಬಾರು ಆಗಿರುತ್ತೆ, ರೈಸೇ ಆಗಿರೋದಿಲ್ಲ, ರೈಸ್ಗೋಸ್ಕರ ವೇಯ್ಟ್ ಮಾಡಬೇಕಾಗಿರುತ್ತೆ. ಹಂಗಾಗಿ ನಾನು ಫಸ್ಟೇ ಅಕ್ಕಿನೆಲ್ಲ ತೊಳೆದು ಇಟ್ಕೊಂಬಿಡೋಣ, ಆಮೇಲೆ ಬೇಕಾದ್ರೆ ಮಾಡೋಣ. ಈ ಮಿನಿಮಮ್ ಮೀನ್ಸ್ ಅದಂದರೆ ಬೇಗನೇ ಆಗಿಬಿಡುತ್ತೆ, ಅನ್ನ ಆಗೋಷ್ಟೊತ್ತಲ್ಲೆಲ್ಲ ಸಾಂಬಾರು ಆಗಿರುತ್ತೆ ಅಂತ ಅಕ್ಕಿ ತೊಳ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಪೂಜೆ ಎಲ್ಲ ಆಗಿತ್ತು, ಅಡುಗೆ ಒಂದು ಕಂಪ್ಲೀಟ್ ಆದರೆ ಸೊ ಫುಲ್ಲು ರಿಲ್ಯಾಕ್ಸ್ ಅಂತ ಅನ್ಬೋದು. ಇವತ್ತು ಬೇರೆ ತುಂಬಾ ಮೋಡ ಮುಚ್ಕೊಂಡಿದೆ, ತುಂಬ ಮಾರ್ನಿಂಗ್ ಅಂತೂ ತುಂಬ ಬಿಸಿಲಿತ್ತು, 8:00 ಅಷ್ಟು ಕಣ್ಣಿಗೆ ಒಡೆಯೋ ಥರ ಇತ್ತು. ಹಾಗಾಗಿ ಮೇ ಬಿ ಮಳೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಸೊ ಮಳೆ ಟೋಟಲಾಗಿ ಬಂತು, ಸೊ ಅಕ್ಕಿಗೆ ಅನ್ನಕ್ಕೆ ಇಟ್ಕೊಂಬಿಟ್ಟಿದ್ದೀನಿ.
ಇವಾಗ ನಾನೇನು ಮೀನು ಸಾಂಬಾರು ಮಾಡೋದಕ್ಕೆ ಬೇಕಾಗಿರೋ ಐಟಮ್ಸು, ಸೊ ನಾನು ಈರುಳ್ಳಿ ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ಸೊ ನೋಡಿ, ನಾವು ಒಬ್ಬರೇ ಮಾಡೋದ್ರಿಂದ ಆಗಿರ್ಬೋದು ಸ್ವಲ್ಪ ನಿಧಾನ ಆಗಿರ್ಬೋದು, ಬಟ್ ಸ್ಟಿಲ್ ನಮ್ಮ ಕೆಲಸ ಕಂಪ್ಲೀಟಾಗಿ ಮಾಡೋದ್ರಿಂದ ಸಿಗೋ ಖುಷಿನೇ ಬೇರೆ. ನಾನು ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ತೊಗೊತಾ ಇದ್ದೀನಿ. ಇದೇನು ತುಂಬ ರೆಸಿಪಿ ನಾನು ಹಾಕಿಲ್ಲ, ಬಟ್ ಇದು ನಂದು ಡೇ ಲಾಗ್ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಸೊ ನಿಮಗೇನಾದರೂ ಇಷ್ಟ ಇದೆ ನೋಡಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಂಡು ಹೋಗಿ. ಸೊ ಹಂಗಾಗಿ ನಾನು ತೆಂಗಿನಕಾಯಿ ಒಂದು ಸ್ವಲ್ಪ ಅಷ್ಟು ತೊಗೊಂಡಿದ್ದೀನಿ, 2 ಚಿಕ್ಕಷ್ಟು ತೊಗೊಂಡಿದ್ದೀನಿ ಅಷ್ಟೇ ನಾನು ತೆಂಗಿನಕಾಯಿ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಮತ್ತು ಒಂದು ಚಿಕ್ಕ ಚಿಕ್ಕದು 2 ಆನಿಯನ್ ಹಾಕ್ಕೊಂಡಿದ್ದೀನಿ ರುಬ್ಕೊಳೋಕ್ಕೆ. ಮತ್ತು ಇಲ್ಲಿ ನಾನು ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಬಾಕ್ಸ್ ಥರ. ಈರುಳ್ಳಿ ಒಂದು 4-5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ. ಸೊ ಇಲ್ಲಿ ಮೀನಿಗೆ ನಾನು ಏನು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದು ನೀರೆಲ್ಲ ಸೋರಿತ್ತು. ಫಸ್ಟು ಸಾಂಬಾರು ಮಾಡೋಕ್ಕಿಂತ ಮುಂಚೆ ನಾನು ಇದು ಮಾಡ್ಕೊತೀನಿ, ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಂಡು ಮತ್ತು ಕಲ್ಲು ಉಪ್ಪು ಹಾಕ್ಕೊಂಡು ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಮೀನಿಗೆ ಸ್ವಲ್ಪ ಹುಣಸೆ ನೋಡಿ ಅದು ಏನಂತಾರೆ ಇಟ್ಕೊಬೇಕು ಅಂತ ಹೇಳ್ತಾರೆ. ಇದೆಲ್ಲ ಅಮ್ಮ ಎಲ್ಲ ಮಾಡ್ತಾರೆ, ಸೊ ಅವ್ರದ್ದೇ ಫಾಲೋ ಮಾಡ್ಕೊಂಡು ಬರೋದು. ಹಾಗಾಗಿ ಅದೆಲ್ಲ ಸ್ವಲ್ಪ ಉಪ್ಪು ಹುಳಿ ಇಟ್ಕೊಳ್ಳಿ ಅಂತ ನಾನು ಫಸ್ಟೇ ಈ ಥರ ಮಾಡಿ ಇಟ್ಕೊತೀನಿ. ಯಾಕಂದರೆ ಒಗ್ಗರಣೆ ನಾನು ಸಾಂಬಾರು ಲಾಸ್ಟ್ನಲ್ಲಿ ಸಾಂಬಾರೆಲ್ಲ ಕುದ್ದಾದಮೇಲೆ ಒಂದು 5 ಮಿನಿಟ್ಸ್ ಇದ್ದಂಗೆ ನಾನು ಫಿಶ್ ಹಾಕೋದ್ರಿಂದ ಮಸಾಲೆ ಬೇಗ ಹಿಡಿಬೇಕಲ್ಲ, ಅದಕ್ಕೆ ಬಿಫೋರೇ ಇದು ಇಟ್ಕೊಂಡಿರಲಿ ಉಪ್ಪು ಅಂತ ಅದನ್ನು ಮಾಡಿಟ್ಕೊಂಡೆ. ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯಿದ್ಮೇಲೆ ಕರಿಬೇವು ಹಾಕ್ಕೊಂಡಿದ್ದೀನಿ. ಸೊ ತುಂಬ ಟೇಸ್ಟ್ ಕೊಡುತ್ತೆ ಕರಿಬೇವು ಸಹ. ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನೇನು ಮಿಕ್ಸಿಗೆ ಹಾಕ್ಕೊಂಡಿದ್ನೋ ಅದು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ನಾನು ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು, ತುಂಬ ಸಾಫ್ಟಾಗಿ ಪೇಸ್ಟ್ ಮಾಡಿಕೊಂಡು ನಮಗೆ ಮೀನ್ಸ್ ಅದು ಒಂದು ಅರ್ಧದಲ್ಲಿ ಚೆನ್ನಾಗಿ ಬರುತ್ತೆ. ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಬಂದು ನಮ್ಮನೆ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ನಮ್ಮನೆ ಪೌಡರ್ ಯಾವತ್ತಾದರೂ ಒಂದು ವಿಡಿಯೋ ಹಾಕ್ತೀನಿ. ಆಲ್ಮೋಸ್ಟ್ ನಾನ್ ವೆಜ್ಗಾಗಿರ್ಬೋದು ವೆಜ್ಗಾಗಿರ್ಬೋದು ನಾನು ಇದನ್ನು 2 ಸ್ಪೂನ್ ಹಾಕಿ ಹಾಕ್ತೀನಿ. ತುಂಬಾ ಟೇಸ್ಟ್ ಇರುತ್ತೆ, ಮತ್ತು ಕಲ್ಲದು ಅಷ್ಟೇ ಚೆನ್ನಾಗಿ ಕೊಡುತ್ತೆ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊತೀನಿ, ಯಾಕಂದರೆ ಮೀನಿಗೆ ಉಪ್ಪು ಹಾಕಿರೋದ್ರಿಂದ ನಾನು ಫ್ರೈ ಮಾಡೋದಕ್ಕೆ ಸ್ವಲ್ಪನೇ ಉಪ್ಪು ಹಾಕ್ಕೊತೀನಿ. ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊನೂ ಪೇಸ್ಟ್ ಮಾಡ್ಕೊತಾ ಇದ್ದೀನಿ, ಕಟ್ ಮಾಡಿ ಹಾಕ್ಕೊತಾಯಿಲ್ಲ ಪೇಸ್ಟ್ ಮಾಡಿ ಹಾಕ್ಕೊತೀನಿ. ಯಾಕಂದರೆ ನಮಗೆ ಮೀನ್ಸ್ ಅದು ಗ್ರೇವಿ ಬೇಕಾಗಿರೋದ್ರಿಂದ ನಮಗೆ ಕಟ್ ಮಾಡಿ ಹಾಕ್ಕೊಂಡ್ರೆ ಅಷ್ಟು ನಮಗೆ ಸಾಂಬಾರು ಥಿಕ್ನೆಸ್ ಕೊಡೋದಿಲ್ಲ. ಹಾಗಾಗಿ ನಾನು ಇಲ್ಲಿ ರುಬ್ಕೊಂಡು ಹಾಕ್ಕೊಂಡಿದ್ದೀನಿ. ಇದು ಬಂದು ನಾನು ಹೇಳಿದ್ನಲ್ಲ ನಮ್ಮನೆ ಪುಡಿ ಅಂತ, ಇದನ್ನು 2 ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. 2 ಸ್ಪೂನ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದಕ್ಕೆ ನಾನು ಒಂದು 2 ಸ್ಪೂನ್ ಆಗೋಷ್ಟು ಫಿಶ್ ಕರಿ ಮಸಾಲೆ ಬರುತ್ತೆ, ಇದು ಎಲ್ಲ ಅಂಗಡೀಲೂ ಸಿಗುತ್ತೆ. ಹಾಗಾಗಿ ಅದನ್ನು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಂಡು ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ. ಅನ್ನ ಇತ್ತು, ಸೊ ಅದು ಬಸ್ಕೊಂಬಿಡೋಣ ಅಂತ ಬಸಿತಾ ಇದ್ದೀನಿ.